ಇಂಡಿ ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಭಾರತ ಸೇವಾದಳ ಪುನಶ್ಚೇತನ ಶಿಬಿರ 2023 ಭಾರತ ಸೇವಾದಳ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇಂಡಿ ಇವರ ಸಹಯೋಗದಲ್ಲಿ ದಿನಾಂಕ 4/7/2023 ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಸಭಾಭವನದಲ್ಲಿ ಭಾರತ ಸೇವಾದಳ ಪುನಶ್ಚೇತನ ಶಿಬಿರ 2023 ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಠೋಡ್ ಇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಪ್ರತಿ ಶಾಲೆಯಲ್ಲಿ ಭಾರತ ಸೇವಾದಳ ಘಟಕ ಕಡ್ಡಾಯವಾಗಿ ಪ್ರಾರಂಭಿಸಿ ಎಂದು ಹೇಳಿದರು. ಮುಖ್ಯವಾಗಿ ರಾಷ್ಟ್ರಾಭಿಮಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಆಪತ್ಕಾಲದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಕುರಿತು ತರಬೇತಿ ಎಲ್ಲ ಶಿಕ್ಷಕರು ಪಡೆಯಬೇಕೆಂದು ಕರೆ ನೀಡಿದರು. ಸೇವಾದಳ ತಾಲೂಕು ಸಮಿತಿಯ ಉಪಾಧ್ಯಕ್ಷೆ ರಾಜೇಶ್ವರಿ ಕ್ಷತ್ರಿ, ತಾಲೂಕು ಸಮಿತಿಯ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ಕೆಪಿ ಬೈರ್ಜಿಯವರು ಮಾತನಾಡಿದರು. ವಲಯ ಸಂಘಟಕ ನಾಗೇಶ್ ಡೋಣೋರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ಎಎಸ್ ಲಾಳ್ಸೇರಿ, ಅಧ್ಯಕ್ಷರಾದ ಟಿಎಸ್ ಹೊಸಮನಿ, ಸಂತೋಷ್ ಬಂಡೆ, ಶರಣು ಖಂಟಿಕರ್, ಎಸ್ ಎ ಅಂಬಾರೆ, ಆರ್ ಕೆ ಹಳ್ಳಿ, ಟಿಎಂ ಸೂರ್ಯವಂಶಿ, ಎಸ್ ಎಸ್ ಶಿನ್ಖೇಡ್, ಜಿ ಬರಡೋಲ್, ಪುಂಡಲಿಕ್ ಸನ್ನಾರ್, ಜೆ ಎಸ್ ಕಡಣಿ ಮುಂತಾದವರು ಉಪಸ್ಥಿತರಿದ್ದರು.